आत्मीय विद्यार्थी मित्ररे डीसीईटी सुमार जन केळ्ता इद्दीरा इंडस्ट्रियल केमिस्ट्री मत्ते मॉडर्न फिजिक्स मैथ्स शार्टकट हेकोट्बिट्टु नेक्स्ट वीडियो निमगे साइंस इंडस्ट्रियल केमिस्ट्री मत्ते मॉडर्न फिजिक्स नेक्स्ट वीडियो 100% इंटीग्रेशन शॉर्टकट मेथड बंद हेकोड़ी नोड़ी इंटीग्रेशन प्रॉब्लम एक्स साइन एक्स एक्स कॉस एक्स एक्स सेकेंड स्क्वायर एक्स एक्स ई टू द पावर एक्स एक्स कॉस टू एक्स एक्स स्क्वायर ई टू द पावर एक्स ನೋಡಿ ಈ ತರ ಪ್ರಾಬ್ಲಮ್ಸ್ ಬಂದಾಗ ನಾವು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ನೋಡಿ ಈ ಪ್ರಾಬ್ಲಮ್ಸ್ ಅಲ್ಲೆಲ್ಲ ಇಟ್ ಇಸ್ ಎ ಪ್ರಾಡಕ್ಟ್ ಆಫ್ ಟೂ ಫಂಕ್ಷನ್ಸ್ ಒನ್ ಈಸ್ ಎಕ್ಸ್ ಅಂಡ್ ಅನದರ್ ಒನ್ ಈಸ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಆರ್ ಸೀಕ್ವೆಂಟ್ ಸ್ಕ್ವೇರ್ ಎಕ್ಸ್ ಆ ತರ ಇದೆ ಈ ತರ ಇದ್ದಾಗ ನಾವೇನ್ ಮಾಡ್ತೀವಿ ವಿ ಆರ್ ಗೋಯಿಂಗ್ ಟು ಯೂಸ್ ಎ ಮೆಥಡ್ ಕಾಲ್ಡ್ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಅನ್ನೋ ಮೆಥಡ್ ಅನ್ನ ಯೂಸ್ ಮಾಡ್ತೀವಿ ಅದೇನ್ ಹೇಳುತ್ತೆ ಅಂತಂದ್ರೆ ಸಪೋಸ್ ಇಫ್ ದ ಪ್ರಾಬ್ಲಮ್ ಇಸ್ ಅ ಫಂಕ್ಷನ್ ಆಫ್ ಟೂ ವೇರಿಯೇಬಲ್ಸ್ ಇಟ್ ಮೇ ಬಿ ಎಕ್ಸ್ ಸೈನ್ ಎಕ್ಸ್ ಎಕ್ಸ್ ಕಾಸ್ ಎಕ್ಸ್ ಎಕ್ಸ್ ಲಾಗ್ ಎಕ್ಸ್ ಆರ್ ಎಕ್ಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಆ ತರ ಅವಾಗ ನಾನು ಒನ್ ಅಂಡ್ ಟೂ ಅಂತ ತಗೊಂಡಿದ್ದೀನಿ ಒನ್ ಇಸ್ ಎ ಒಂದ್ ಯಾವ್ದೋ ಒಂದು ಫಂಕ್ಷನ್ ಇರುತ್ತೆ ಟೂ ಇನ್ನೊಂದು ಫಂಕ್ಷನ್ ಇರುತ್ತೆ ಆಯ್ತಾ ಈ ತರ ಇದ್ದಾಗ ದ ಫಾರ್ಮುಲಾ ಟು ಎವ್ಯಾಲ್ಯುಯೇಟ್ ದೀಸ್ ಕೈಂಡ್ ಆಫ್ ಪ್ರಾಬ್ಲಮ್ ಈಸ್ ಇಂಟಿಗ್ರಲ್ ಒನ್ ಟು ಟೂ ಡಿ ಎಕ್ಸ್ ಅಂತ ಇದ್ರೆ ಒನ್ ಇಂಟು ಇಂಟಿಗ್ರಲ್ ಟು ಡಿ ಎಕ್ಸ್ ಮೈನಸ್ ಡಬಲ್ ಇಂಟಿಗ್ರಲ್ ಟು ಡಿ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಒನ್ ಇಂಟು ಡಿ ಎಕ್ಸ್ ಅಂದ್ರೆ ನಾವು ಯಾವ್ದನ್ನ ಫಸ್ಟ್ ಫಂಕ್ಷನ್ ಅಂತ ತಗೋತೀವೋ ಅದು ಒನ್ ಆಗಿರ್ತದೆ ಟೂ ಫಸ್ಟ್ ಫಂಕ್ಷನ್ ಸೆಕೆಂಡ್ ಫಂಕ್ಷನ್ ತಗೊಳ್ಳೋದಕ್ಕೆ ಒಂದು ರೂಲ್ ಇದೆ ಅದು ಹೇಳ್ಕೊಡ್ತೀನಿ ಒನ್ ಇಂಟು ಟೂ ಡಿ ಎಕ್ಸ್ ಅಂತ ಇದ್ರೆ ಒನ್ ಅಂದ್ರೆ ಒಂದ್ ಫಂಕ್ಷನ್ ಟೂ ಅಂದ್ರೆ ಅನದರ್ ಫಂಕ್ಷನ್ ದೆನ್ ಒನ್ ಹಂಗೆ ಬರೀಬೇಕು ಸೆಕೆಂಡ್ ಫಂಕ್ಷನ್ ಇಂಟಿಗ್ರೇಟ್ ಮಾಡಬೇಕು ಮೈನಸ್ ಡಬಲ್ ಇಂಟಿಗ್ರಲ್ ಸೆಕೆಂಡ್ ಫಂಕ್ಷನ್ ಅಂದ್ರೆ ಒಂದು ಸೆಕೆಂಡ್ ಫಂಕ್ಷನ್ ನ ಇಂಟಿಗ್ರೇಟ್ ಮಾಡಿ ಇಂಟು ಡಿ ಬೈ ಡಿ ಎಕ್ಸ್ ಫಸ್ಟ್ ಫಂಕ್ಷನ್ ಅನ್ನ ಡಿಫರೆನ್ಶಿಯೇಟ್ ಮಾಡಬೇಕು ಇಂಟು ಡಿ ಎಕ್ಸ್ ಅಂತ ಹಾಕಬೇಕು ಆಯ್ತಾ This is the formula to find the problems which is in the form product of two functions. ಆತರ product of two functions ಇದ್ರೆ ನಾವು ಈ ಫಾರ್ಮುಲಾ ಯೂಸ್ ಮಾಡ್ತೀವಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಸಪೋಸ್ ಎಕ್ಸ್ ಇಂಟು ಸೈನ್ ಎಕ್ಸ್ ಅಂತ ಅನ್ಕೊಳ್ಳಿ ಇದರಲ್ಲಿ ಇದಕ್ಕಿಂತ ಮುಂಚೆ ಒಂದು ಒಂದು ರೂಲ್ ಇದೆ ಫಸ್ಟ್ ಫಂಕ್ಷನ್ ಯಾವ್ದು ತಗೋಬೇಕು ಸೆಕೆಂಡ್ ಫಂಕ್ಷನ್ ಯಾವ್ದು ತಗೋಬೇಕು ಅಂತ ಒಂದು ರೂಲ್ ಇದೆ ಆ ರೂಲ್ಗೆ ಒಂದು ಟೆಕ್ನಿಕ್ ಇದೆ ಹೈ ಲೇಟ್ ಅಂತ ಯೂಸ್ ಮಾಡ್ತಾರೆ ಹೈ ಲೇಟ್ ನೋಡಿ ಹೈ ಅಂತಂದ್ರೆ ಇನ್ವರ್ಸ್ ಫಂಕ್ಷನ್ ಇನ್ವರ್ಸ್ ಫಂಕ್ಷನ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಸೈನ್ ಇನ್ವರ್ಸ್ ಎಕ್ಸ್ ಆ ತರ ಎಲ್ಲಂದ್ರೆ ಲಾಗರಿಥಮಿಕ್ ಫಂಕ್ಷನ್ ಎ ಅಂದ್ರೆ ಆಲ್ಜಿಬ್ರೈಕ್ ಫಂಕ್ಷನ್ ಆಲ್ಜಿಬ್ರೈಕ್ ಫಂಕ್ಷನ್ ಟಿ ಅಂತಂದ್ರೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಇ ಅಂದ್ರೆ ಎಕ್ಸ್ಪೋನೆನ್ಶಿಯಲ್ ಫಂಕ್ಷನ್ ಅಂದ್ರೆ ಈ ಆರ್ಡರ್ ನಲ್ಲಿ ಯಾವ್ದು ಫಸ್ಟ್ ಬರುತ್ತೋ ಅದನ್ನ ಫಸ್ಟ್ ಫಂಕ್ಷನ್ ಅಂತ ತಗೋಬೇಕು ತುಂಬಾ ಇಂಪಾರ್ಟೆಂಟ್ ಫಸ್ಟ್ ಫಂಕ್ಷನ್ ಯಾವ್ದು ತಗೋಬೇಕು ಅನ್ನೋದೇ ಇಂಪಾರ್ಟೆಂಟ್ ಈ ತರ ಟೈಪ್ ಆಫ್ ಪ್ರಾಬ್ಲಮ್ಸ್ ಅಲ್ಲಿ ನೋಡಿ ಆ ಪ್ರಾಬ್ಲಮ್ ಅಲ್ಲಿ ಏನಾದ್ರು ಇನ್ವರ್ಸ್ ಇದ್ರೆ ನೋಡಿ ಒಂದು ಎಕ್ಸಾಂಪಲ್ ಫಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ಇನ್ವರ್ಸ್ ಇದ್ರೆ ಅದನ್ನೇ ಫಸ್ಟ್ ಫಂಕ್ಷನ್ ಅಂತ ತಗೋಬೇಕು ಆಮೇಲೆ ನೋಡಿ ಫಸ್ಟ್ ಇನ್ವರ್ಸ್ ಬರುತ್ತೆ ಆಮೇಲೆ ಲಾಗ್ ಬರುತ್ತೆ ಆಮೇಲೆ ಆಲ್ಜಿಬ್ರೈಕ್ ಫಂಕ್ಷನ್ ಅಂದ್ರೆ ಎಕ್ಸ್ ಎಕ್ಸ್ ಸ್ಕ್ವೇರ್ ಆ ತರ ಬರುತ್ತೆ ಟ್ರಿಗ್ನೋಮೆಟ್ರಿಕ್ ಅಂತಂದ್ರೆ ಸೈನ್ ಥೀಟಾ ಕಾಸ್ ಥೀಟಾ ಆ ತರ ಬರುತ್ತೆ ಎಕ್ಸ್ಪೋನೆನ್ಶಿಯಲ್ ಅಂದ್ರೆ ಇ ಟು ದಿ ಪವರ್ ಎಕ್ಸ್ ಈಗ ಒಂದಷ್ಟು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಯಾವ್ದನ್ನ ಫಸ್ಟ್ ಫಂಕ್ಷನ್ ತಗೋಬೇಕು ಯಾವ್ದನ್ನ ಸೆಕೆಂಡ್ ಫಂಕ್ಷನ್ ತಗೋಬೇಕು ಅಂತ ಆಮೇಲೆ ಅಲ್ಲಿಗೆ ಬರೋಣ ನೋಡಿ ಇವಾಗ ಸಪೋಸ್ ನಿಮ್ಗೆ ಇಂಟಿಗ್ರಲ್ ಎಕ್ಸ್ ಇಂಟು ಸೈನ್ ಎಕ್ಸ್ ಅಂತ ಇತ್ತು
ನೋಡಿ ಈ ತರ ಇದ್ದಾಗ ಇಲ್ಲಿ ಒಂದು ಆಲ್ಜಿಬ್ರೈಕ್ ಫಂಕ್ಷನ್ ಇದೆ ಇನ್ನೊಂದು ಟ್ರಿಗನೋಮೆಟ್ರಿಕ್ ಫಂಕ್ಷನ್ ಇದೆ ಈಗ ಇದರಲ್ಲಿ ಯಾವ ಫಂಕ್ಷನ್ ಫಸ್ಟ್ ಬರುತ್ತೆ ನೋಡಿ ಆಲ್ಜಿಬ್ರೈಕ್ ಫಂಕ್ಷನ್ ಫಸ್ಟ್ ಬರುತ್ತೆ ಅದಕ್ಕೆ ಇದಕ್ಕೆ ಫಸ್ಟ್ ಅಂತ ತಗೋಬೇಕು ಟ್ರಿಗನೋಮೆಟ್ರಿಕ್ ಫಂಕ್ಷನ್ ಆಲ್ಜಿಬ್ರೈಕ್ ಫಂಕ್ಷನ್ ಆದ್ಮೇಲೆ ಬರುತ್ತೆ ಅದಕ್ಕೆ ಇದನ್ನ 2 ಅಂತ ತಗೋಬೇಕು ಆಯ್ತಾ ಸಪೋಸ್ ನಿಮಗೆ ಈ ತರ ಇತ್ತು ಅನ್ಕೊಳ್ಳಿ x log x ಅಂತ ನೋಡಿ ಇದರಲ್ಲಿ log ಫಸ್ಟ್ ಬರುತ್ತೆ इनवर्स लॉग नोडी लॉग फस्ट बरुत्ते आमेले अलजेब्रिक फंक्शन बरुत्ते देयरफॉर इदरल्ली फस्ट फंक्शन इज लॉग एक्स सेकंड फंक्शन इज अलजेब्रिक एक्सप्रेशन एक्स आयता इन्नोंदु एक्स टैन इनवर्स एक्स अंदुकोळ्ळि एक्स टैन इनवर्स एक्स अंतंद्रे इदरल्ली एक्स इज अलजेब्रिक फंक्शन इनवर्स फस्ट इदे अदक्के फस्ट फंक्शन इनवर्स तगबेकु सेकंड अलजेब्रिक फंक्शन तगबेकु आयता आमेले x e to the power x ನೋಡಿ ಇದರಲ್ಲಿ x ಅಂದ್ರೆ ಆಲ್ಜಿಬ್ರೈಕ್ ಫಂಕ್ಷನ್ ಎಕ್ಸ್ಪೋನೆನ್ಷಿಯಲ್ ಗಿಂತ ಮುಂಚೆ ಇದೆ ಆಲ್ಜಿಬ್ರೈಕ್ ಫಂಕ್ಷನ್ देयरफॉर ದಿಸ್ ಇಸ್ ಫಸ್ಟ್ ಟರ್ಮ್ ದಿಸ್ ಇಸ್ ಸೆಕೆಂಡ್ ಟರ್ಮ್ ನೋಡಿ ಈ ತರ ಈ ಆರ್ಡರ್ ನಲ್ಲಿ ನಾವು ಫಸ್ಟ್ ಯಾವುದು ಸೆಕೆಂಡ್ ಯಾವುದು ಅಂತ ಡಿಸೈಡ್ ಮಾಡಬೇಕು ಅದರಲ್ಲಿ ಒಂದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಇದನ್ನ ನೆನಪಿಟ್ಕೊಳ್ಳಿ ಬರಿ log x ಅಂದ್ರೆ ಈ ಪ್ರಾಬ್ಲಮ್ ನ ಈ ಮೆಥಡ್ ಅಲ್ಲೇ ಸಾಲ್ವ್ ಮಾಡ್ತಾರೆ ಆದ್ರೆ ಒಂದೇ ಒಂದು ಫಂಕ್ಷನ್ ಇದ್ರೆ ಇದನ್ನೇ ಯೂಸ್ ಮಾಡ್ತಾರೆ ಬಟ್ ಇನ್ನೊಂದು ಫಂಕ್ಷನ್ ಏನು ಮಾಡ್ತಾರೆ ಇಂಟು 1 ಅಂತ ತಗೋತಾರೆ log x into 1 ಅಂತ ಅವಾಗ ಏನಾಗುತ್ತೆ log x ಇದು ಲಾಗರಿಥಮಿಕ್ ಫಂಕ್ಷನ್ 1 ಅಂದ್ರೆ ಆಲ್ಜಿಬ್ರೈಕ್ ಫಂಕ್ಷನ್ ಆಗುತ್ತೆ ದಿಸ್ ಇಸ್ ಫಸ್ಟ್ ಫಂಕ್ಷನ್ ಅಂಡ್ ದಿಸ್ ಇಸ್ ಸೆಕೆಂಡ್ ಫಂಕ್ಷನ್ ಆಯ್ತಾ ಅಲ್ಲಿ ಇನ್ನೊಂದು ಬರಿ tan inverse x ಅಂತ ಬರುತ್ತೆ ಫಾರ್ ದಿಸ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮೆಥಡ್ ಅನ್ನು ಯೂಸ್ ಮಾಡ್ತಾರೆ ಒಂದೇ ಒಂದು ಫಂಕ್ಷನ್ ಇದ್ರೂನು ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಇಂಟಿಗ್ರೇಷನ್ ಬೈ ಪಾರ್ಟ್ಸ್ ಮಾಡಬೇಕಂದ್ರೆ ಎರಡು ಇರಬೇಕು ಒಂದಿದ್ರೂನು ಮಾಡ್ತಾರೆ ಇಂಟು 1 ಅಂತ ಬರ್ಕೊತಾರೆ ಇಂಟು 1 ಅಂತ ಬರ್ಕೊಂಡಾಗ ನೋಡಿ tan inverse x becomes inverse function and 1 becomes algebraic function ಅವಾಗ ಇನ್ವರ್ಸ್ ಫಸ್ಟ್ ಇದೆ ಅಲ್ವಾ ದಿಸ್ ಇಸ್ ಫಸ್ಟ್ ಫಂಕ್ಷನ್ ಅಂಡ್ ದಿಸ್ ಇಸ್ ಸೆಕೆಂಡ್ ಫಂಕ್ಷನ್ ನೋಡಿ ದಿಸ್ ಇಸ್ ದಿ ರೂಲ್ ಫಸ್ಟ್ ಫಂಕ್ಷನ್ ಯಾವ ತಗೋಬೇಕು ಸೆಕೆಂಡ್ ಫಂಕ್ಷನ್ ಯಾವ ತಗೋಬೇಕು ಅನ್ನೋದಕ್ಕೆ ಈ ಟೆಕ್ನಿಕ್ ಯೂಸ್ ಮಾಡ್ತಾರೆ ಐ ಲೇಟ್ ಅಂತ ಐ ಅಂದ್ರೆ ಇನ್ವರ್ಸ್ ಟ್ರಿಗನೋಮೆಟ್ರಿ ಇನ್ವರ್ಸ್ ಟ್ರಿಗನೋಮೆಟ್ರಿಕ್ ಫಂಕ್ಷನ್ ಎಲ್ ಅಂದ್ರೆ ಲಾಗರಿಥಮಿಕ್ ಎ ಅಂದ್ರೆ ಆಲ್ಜಿಬ್ರೈಕ್ ಟಿ ಅಂದ್ರೆ ಟ್ರಿಗನೋಮೆಟ್ರಿಕ್ ಇ ಅಂದ್ರೆ ಎಕ್ಸ್ಪೋನೆನ್ಷಿಯಲ್ ಆಯ್ತಾ ಈಗ ಒಂದು ಇದೇ ಮೆಥಡಲ್ಲಿ ಒಂದು ಲೆಕ್ಕ ಮಾಡ್ತೀನಿ ಮಾಡ್ಬಿಟ್ಟು ಅದರಲ್ಲಿ ಒಂದು ಶಾರ್ಟ್ ಕಟ್ ಇದೆ ನಿಮಗೆ ಅದನ್ನ ಹೇಳ್ಕೊಡ್ತೀನಿ ಆಯ್ತಾ ನೋಡಿ ಇವಾಗ x ಇಂಟು sin x ಇದನ್ನ ಇಂಟಿಗ್ರೇಟ್ ಮಾಡೋದು ಹೇಗೆ ಅಂದ್ರೆ ಇದರಲ್ಲಿ ಫಸ್ಟ್ ಫಂಕ್ಷನ್ ಯಾವ ತಗೋಬೇಕು x ಫಸ್ಟ್ ಫಂಕ್ಷನ್ ದಿಸ್ ಇಸ್ ಯಾಕಂದ್ರೆ ಆಲ್ಜಿಬ್ರೈಕ್ ಫಂಕ್ಷನ್ ಟ್ರಿಗನೋಮೆಟ್ರಿಕ್ ಫಂಕ್ಷನ್ ಗಿಂತ ಮುಂಚೆ ಬರುತ್ತೆ ಐ ಲೇಟ್ ಅಲ್ಲಿ ಅದಕ್ಕೆ x ಇಸ್ ಫಸ್ಟ್ ಫಂಕ್ಷನ್ sin x ಇಸ್ ಸೆಕೆಂಡ್ ಫಂಕ್ಷನ್ ಈಗ ಫಾರ್ಮುಲಾದಲ್ಲಿ x ಜಾಗಕ್ಕೆ 1 ಜಾಗಕ್ಕೆ x ಹಾಕಿ 2 ಜಾಗಕ್ಕೆ sin x ಹಾಕಿ ಮೈನಸ್ ಡಬಲ್ ಇಂಟಿಗ್ರಲ್ sin x dx into d by dx x into dx x into ನೋಡಿ ಇಂಟಿಗ್ರಲ್ sin x ಅಂತಂದ್ರೆ ಇಟ್ ಇಸ್ ಮೈನಸ್ cos x ಇಂಟಿಗ್ರಲ್ sin x ಅಂದ್ರೆ ಮೈನಸ್ cos x ಇಂಟಿಗ್ರಲ್ cos x ಅಂದ್ರೆ ಬರಿ sin x ನೋಡಿ ಇಲ್ಲಿ ಡಬಲ್ ಇಂಟಿಗ್ರಲ್ ಇದೆ ಒಂದು ಇಂಟಿಗ್ರೇಷನ್ sin ತಗೊಂಡ್ರೆ ಇದನ್ನ ಇಂಟಿಗ್ರೇಟ್ ಮಾಡಬೇಕು ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ ಇಟ್ ಬಿಕಮ್ಸ್ cos x into d by dx x ಅಂದ್ರೆ 1 into dx ಅಂದ್ರೆ d by dx x is 1 ಈಗ ದಿಸ್ ಬಿಕಮ್ಸ್ ಮೈನಸ್ cos x ಮೈನಸ್ into ಮೈನಸ್ ಪ್ಲಸ್ ಇಂಟಿಗ್ರಲ್ cos x dx minus x cos x plus integral cos x ಅಂದ್ರೆ sin x plus c ಅಂತ ನೋಡಿ ಇದು ಈ ಫಾರ್ಮುಲಾ ಯೂಸ್ ಮಾಡಿ ಡಿಫರೆನ್ಷಿಯೇಟ್ ಮಾಡಿದ್ರೆ ಈ ತರ ಬರುತ್ತೆ ಆಯ್ತಾ ಈಗ ಇಲ್ಲಿ ನಿಮಗೆ ಒಂದು ಶಾರ್ಟ್ ಕಟ್ ಇದೆ ಶಾರ್ಟ್ ಕಟ್ ಯಾವ ತರ ಲೆಕ್ಕಕ್ಕೆ ಇದೆ ಅಂತಂದ್ರೆ x ಇಸ್ x ಫಸ್ಟ್ ಫಂಕ್ಷನ್ ಆಗಿದಾಗ ನೋಡಿ ಈ ತರ ಲೆಕ್ಕಗಳು ಈ ಲೆಕ್ಕದಲ್ಲೆಲ್ಲ x ಇಸ್ ಫಸ್ಟ್ ಫಂಕ್ಷನ್ ಈ ತರ ಇದ್ರೆ ಮಾತ್ರ ಒಂದು ಶಾರ್ಟ್ ಕಟ್ ಇದೆ ಎರಡು ಸ್ಟೆಪ್ ಅಲ್ಲೇ ಆನ್ಸರ್ ಬಂದ್ಬಿಡುತ್ತೆ ನೋಡಿ ಇದಕ್ಕೂ ಬರುತ್ತೆ ಬರೀ ಎರಡೇ ಸ್ಟೆಪ್ ಅಲ್ಲಿ ಬರುತ್ತೆ ಆ ಡೈರೆಕ್ಟ್ ಆಗಿ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಇದು ಈ ದಿಸ್ ಶಾರ್ಟ್ ಕಟ್ ಇಸ್ ಓನ್ಲಿ ಫಾರ್ ದ ಪ್ರಾಬ್ಲಮ್ಸ್ ಇನ್ ವಿಚ್ ದ ಫಸ್ಟ್ ಫಂಕ್ಷನ್ ಇಸ್ ಎಕ್ಸ್ ಫಸ್ಟ್ ಫಂಕ್ಷನ್ ಎಕ್ಸ್ ಇರೋಂತ ಲೆಕ್ಕಗಳಿಗೆ ಮಾತ್ರ ನಾನು ಹೇಳ್ಕೊಡ್ತಾ ಇರೋ ಶಾರ್ಟ್ ಕಟ್ ಬೇರೆ ಲೆಕ್ಕಗಳಿಗೆ ಇದೇ ಪ್ರೊಸೀಜರ್ ಯೂಸ್ ಮಾಡಬೇಕು ಲಾಗ್ ಎಕ್ಸ್ ಕೆ ಎಕ್ಸ್ ಲಾಗ್ ಎಕ್ಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಅದಕ್ಕೆಲ್ಲ ಇದೇ ಫಾರ್ಮುಲಾ ಯೂಸ್ ಮಾಡಬೇಕು ಬರೀ ಎಕ್ಸ್ ಫಸ್ಟ್ ಫಂಕ್ಷನ್ ಅಂತ ಇರ್ತದಲ್ಲ ಅದಕ್ಕೆ ಒಂದು ಶಾರ್ಟ್ ಕಟ್ ಇದೆ ಅದನ್ನ ಹೇಳ್ಕೊಡ್ತೀನಿ ಇವಾಗ ನೋಡಿ ಇಲ್ಲೆಲ್ಲ ಅದೇ ಲೆಕ್ಕಗಳು ಬಿಡ್ತೀನಿ ಎಕ್ಸ್ ಅಥವಾ ಎಕ್ಸ್ ಸ್ಕ್ವೇರ್
first function x of x square, there is a shortcut to find integral of these type of problems. ಹೇಳ್ಕೊಡ್ತೀನಿ ನೋಡಿ. ಇಂಟಿಗ್ರಲ್ x ಇಂಟು ಸೈನ್ ಎಕ್ಸ್ ಡಿ ಎಕ್ಸ್, ಇದರಲ್ಲಿ ಅಕಾರ್ಡಿಂಗ್ ಟು ದ ರೂಲ್ ಹೈಲೈಟ್ ದಿಸ್ ಇಸ್ ಫಸ್ಟ್ ಫಂಕ್ಷನ್ ಅಂಡ್ ದಿಸ್ ಇಸ್ ಸೆಕೆಂಡ್ ಫಂಕ್ಷನ್. ಆಯ್ತಾ? ಈಗ ಇಲ್ಲಿ ನೋಡಿ ಶಾರ್ಟ್ ಕಟ್ ಏನಪ್ಪ ಅಂತಂದ್ರೆ, ಫಸ್ಟ್ ಫಂಕ್ಷನ್ ಹೆಂಗಿರುತ್ತೋ ಹಂಗಿರ್ಬೇಕು. ಏನ್ ಫಾರ್ಮುಲಾ ಏನು ಬರೆಯಲ್ಲ, ಡೈರೆಕ್ಟ್ ಆನ್ಸರ್ ಮಾಡ್ತೀನಿ ನೋಡಿ. ಫಸ್ಟ್ ಫಂಕ್ಷನ್ ಹೆಂಗಿದೆ ಹಂಗೆ ಬರ್ಕೋಬೇಕು, ಸೆಕೆಂಡ್ ಫಂಕ್ಷನ್ ಅನ್ನ ಇಂಟಿಗ್ರೇಟ್ ಮಾಡಬೇಕು. ಸೆಕೆಂಡ್ ಫಂಕ್ಷನ್ ಅನ್ನ ಇಂಟಿಗ್ರೇಟ್ ಮಾಡಬೇಕು. ಸೆಕೆಂಡ್ ಫಂಕ್ಷನ್ ಇಸ್ ಸೈನ್ ಎಕ್ಸ್, ಇಂಟಿಗ್ರಲ್ ಆಫ್ ಸೈನ್ ಎಕ್ಸ್ ಇಸ್ ಮೈನಸ್ ಕಾಸ್ ಎಕ್ಸ್. ನೆಕ್ಸ್ಟ್ ಮೈನಸ್ ಸೈನ್ ಹಾಕ್ಬೇಕು, ಮೈನಸ್ ಸೈನ್ ಹಾಕ್ಬೇಕು, ಮೈನಸ್ ಸೈನ್ ಹಾಕ್ಬಿಟ್ಟು ನೋಡಿ ಇಲ್ಲಿ ಬ್ರಾಕೆಟ್ ಒಳಗಡೆ ಬಂದಿರ್ತದೆ, ಬ್ರಾಕೆಟ್ ಒಳಗಡೆ ಇದನ್ನ ಇನ್ನೊಂದ್ಸಲಿ ಇಂಟಿಗ್ರೇಟ್ ಮಾಡಬೇಕು. ಬ್ರಾಕೆಟ್ ಒಳಗಡೆ ಇಲ್ಲಿ ಏನ್ ಬರ್ತಿರ್ತೀವೋ ಇದನ್ನ ಇನ್ನೊಂದ್ಸಲಿ ಇಂಟಿಗ್ರೇಟ್ ಮಾಡಬೇಕು. ನೋಡಿ ಇಂಟಿಗ್ರಲ್ ಆಫ್ ಮೈನಸ್ ಕಾಸ್ ಎಕ್ಸ್, ಇಂಟಿಗ್ರಲ್ ಆಫ್ ಮೈನಸ್ ಕಾಸ್ ಎಕ್ಸ್ ಅಂತಂದ್ರೆ ಮೈನಸ್ ಸೈನ್ ಎಕ್ಸ್ ಬರುತ್ತೆ. ಈ ಮೈನಸ್ ಸೇರಿಸಿ ಇಂಟಿಗ್ರೇಟ್ ಮಾಡಬೇಕು, ಈ ಫಂಕ್ಷನ್ ಅನ್ನ ಇನ್ನೊಂದ್ಸಲಿ ಇಂಟಿಗ್ರೇಟ್ ಮಾಡಬೇಕು ಇಂಟು ಇದನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಫಸ್ಟ್ ಫಂಕ್ಷನ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಡಿ ಬೈ ಡಿ ಎಕ್ಸ್ ಎಕ್ಸ್ ಅಂದ್ರೆ ಒನ್, ನೋಡಿ ಡೈರೆಕ್ಟ್ ಆಗಿ ಬರೆದಿದ್ದೀನಿ. ಇನ್ನೊಂದ್ಸಲಿ ಹೇಳ್ತೀನಿ ನೋಡಿ, ಎಕ್ಸ್ ಇಂಟು ಸೈನ್ ಎಕ್ಸ್ ಅಂತ ಬಂದಾಗ ಎಕ್ಸ್ ಇಸ್ ಫಸ್ಟ್ ಫಂಕ್ಷನ್, ಸೈನ್ ಎಕ್ಸ್ ಇಸ್ ಸೆಕೆಂಡ್ ಫಂಕ್ಷನ್. ಫಸ್ಟ್ ಫಂಕ್ಷನ್ ಅನ್ನ ಹಂಗೆ ಬರೀರಿ, ಸೆಕೆಂಡ್ ಫಂಕ್ಷನ್ ಅನ್ನ ಇಂಟಿಗ್ರೇಟ್ ಮಾಡಿ. ಸೈನ್ ಎಕ್ಸ್ ನ ಇಂಟಿಗ್ರೇಟ್ ಮಾಡಿದ್ರೆ ಮೈನಸ್ ಕಾಸ್ ಎಕ್ಸ್ ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳಿ, ಮೈನಸ್ ಆಗ್ಬೇಕು, ಇಲ್ಲಿ ಮೈನಸ್ ಆಗ್ಬೇಕು. ನೆಕ್ಸ್ಟ್ ಈ ಫಂಕ್ಷನ್ ಅನ್ನ ಇಂಟಿಗ್ರೇಟ್ ಮಾಡಿ, ಇನ್ನೊಂದ್ಸಲಿ ಇಂಟಿಗ್ರೇಟ್ ಮಾಡಿ, ಇದನ್ನ ಇಂಟಿಗ್ರೇಟ್ ಮಾಡಿ. ಸೆಕೆಂಡ್ ಫಂಕ್ಷನ್ ಇಂಟಿಗ್ರೇಟ್ ಮಾಡೋದಲ್ಲ, ಈ ಇಂಟಿಗ್ರೇಷನ್ ಆನ್ಸರ್ ಬಂದಿರ್ತದಲ್ವಾ, ಇದನ್ನ ಇನ್ನೊಂದ್ಸಲಿ ಇಂಟಿಗ್ರೇಟ್ ಮಾಡ್ಬೇಕು, ಇದನ್ನ ಇಂಟಿಗ್ರೇಟ್ ಮಾಡ್ಬೇಕು. ಮೈನಸ್ ಕಾಸ್ ಎಕ್ಸ್ ನ ಇಂಟಿಗ್ರೇಟ್ ಮಾಡಿದ್ರೆ ಮೈನಸ್ ಸೈನ್ ಎಕ್ಸ್ ಇಂಟು ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ನೋಡಿ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಇದು ಬರುತ್ತೆ ಡಿಫ್ರೆನ್ಶಿಯೇಟ್, ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ ಇದು ಬರುತ್ತೆ ಇಂಟಿಗ್ರೇಟ್, ಇದನ್ನ ಇಂಟಿಗ್ರೇಟ್ ಮಾಡಬೇಕು. ಇದನ್ನ ಸಿಂಪ್ಲಿಫೈ ಮಾಡಿ, ಮೈನಸ್ ಎಕ್ಸ್ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಪ್ಲಸ್ ಸಿ. ನೋಡಿ ಎರಡೇ ಸ್ಟೆಪ್ ಅಲ್ಲಿ ಬಂದ್ಬಿಡ್ತು, ಅಲ್ಲಿ ಒಂದು ಮೂರ್ನಾಲ್ಕು ಸ್ಟೆಪ್ ಮಾಡಿದ್ದೆ, ಎರಡೇ ಸ್ಟೆಪ್ ಅಲ್ಲಿ ಬಂತು. ಇನ್ನೊಂದು ಲೆಕ್ಕ ಹೇಳ್ಕೊಡ್ತೀನಿ ನೋಡಿ, ಎಕ್ಸ್ ಇಂಟು ಕಾಸ್ ಎಕ್ಸ್. ನಾನು ಹೇಳ್ಕೊಡ್ತಾ ಇರೋ ಶಾರ್ಟ್ ಕಟ್ ಎಲ್ಲ ಇಟ್ ಇಸ್ ಓನ್ಲಿ ಅಪ್ಲಿಕಬಲ್ ಫಾರ್ ಪ್ರಾಬ್ಲಮ್ಸ್ ಇನ್ ವಿಚ್ ದ ಫಸ್ಟ್ ಫಂಕ್ಷನ್ ಇಸ್ ಎಕ್ಸ್. ನೋಡಿ ಎಕ್ಸ್ ಇಂಟು ಕಾಸ್ ಎಕ್ಸ್ ಅಂತ ಇದೆ. ಎಕ್ಸ್ ಇಂಟು ಕಾಸ್ ಎಕ್ಸ್ ಅಂದ್ರೆ ಎಕ್ಸ್ ಇಸ್ ದಿ ಫಸ್ಟ್ ಫಂಕ್ಷನ್, ಕಾಸ್ ಎಕ್ಸ್ ಇಸ್ ದಿ ಸೆಕೆಂಡ್ ಫಂಕ್ಷನ್. ಬಿಕಾಸ್ ಹೈಲೈಟ್ ಪ್ರಿನ್ಸಿಪಲ್ ಯೂಸ್ ಮಾಡಿದ್ರೆ ಅಲ್ಜಿಬ್ರೈಕ್ ಫಂಕ್ಷನ್ ಫಸ್ಟ್ ಬರಬೇಕು, ಅದಾದ್ಮೇಲೆ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಬರಬೇಕು. ಈಗ ಇದಕ್ಕೆ ಶಾರ್ಟ್ ಕಟ್ ಯೂಸ್ ಮಾಡಿದ್ರೆ ಫಸ್ಟ್ ಫಂಕ್ಷನ್ ಹಂಗೆ ಬರ್ಕೊಳ್ಳಿ, ಫಸ್ಟ್ ಫಂಕ್ಷನ್ ಹಂಗೆ ಬರ್ಕೊಳ್ಳಿ, ಸೆಕೆಂಡ್ ಫಂಕ್ಷನ್ ಇಂಟಿಗ್ರೇಟ್ ಮಾಡಿ. ಸೆಕೆಂಡ್ ಫಂಕ್ಷನ್ ಇಂಟಿಗ್ರೇಟ್ ಮಾಡಿದ್ರೆ ಸೈನ್ ಎಕ್ಸ್ ಮೈನಸ್ ಹಾಕ್ಬಿಟ್ಟು ಸೆಕೆಂಡ್ ಫಂಕ್ಷನ್ ಇನ್ನೊಂದ್ಸಲಿ ಇದನ್ನ ಇನ್ನೊಂದ್ಸಲಿ ಇಂಟಿಗ್ರೇಟ್ ಮಾಡಿ, ಸೈನ್ ಎಕ್ಸ್ ನ ಪುನಃ ಇಂಟಿಗ್ರೇಟ್ ಮಾಡಿ. ಸೈನ್ ಎಕ್ಸ್ ನ ಇಂಟಿಗ್ರೇಟ್ ಮಾಡಿದ್ರೆ ಮೈನಸ್ ಕಾಸ್ ಎಕ್ಸ್ ಇಂಟು ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ, ಫಸ್ಟ್ ಫಂಕ್ಷನ್ ಡಿಫ್ರೆನ್ಶಿಯೇಟ್ ಮಾಡಿ, ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಒನ್ ಬರುತ್ತೆ. ಎಕ್ಸ್ ಸೈನ್ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಕಾಸ್ ಎಕ್ಸ್ ಪ್ಲಸ್ ಸಿ ನೋಡಿ ಬಂತು. ಇನ್ನೊಂದು ಮಾಡೋಣ, ಎಕ್ಸ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್. ಇದರಲ್ಲೂ ಅಷ್ಟೇ, ಫಸ್ಟ್ ಫಂಕ್ಷನ್ ಇಸ್ ಎಕ್ಸ್, ಸೆಕೆಂಡ್ ಫಂಕ್ಷನ್ ಇಸ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್. ಫಸ್ಟ್ ಫಂಕ್ಷನ್ ಹಂಗೆ ಬರ್ಕೊಳ್ಳಿ, ಸೆಕೆಂಡ್ ಫಂಕ್ಷನ್ ಇಂಟಿಗ್ರೇಟ್ ಮಾಡಿ. ಇಂಟಿಗ್ರಲ್ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಅಂದ್ರೆ ಟ್ಯಾನ್ ಎಕ್ಸ್ ಮೈನಸ್ ಹಾಕ್ಬಿಟ್ಟು ಸೆಕೆಂಡ್ ಫಂಕ್ಷನ್ ಇನ್ನೊಂದ್ಸಲಿ ಇದನ್ನ ಇನ್ನೊಂದ್ಸಲಿ ಇಂಟಿಗ್ರೇಟ್ ಮಾಡಿ, ಇದನ್ನ ಈ ಆನ್ಸರ್ನ, ದಿಸ್ ಇಸ್ ನಾಟ್ ಸೆಕೆಂಡ್ ಫಂಕ್ಷನ್, ಇಂಟಿಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್, ಇದನ್ನ ಇನ್ನೊಂದ್ಸಲಿ ಇಂಟಿಗ್ರೇಟ್ ಮಾಡಿ. ಟ್ಯಾನ್ ಎಕ್ಸ್ ನ ಇನ್ನೊಂದ್ಸಲಿ ಇಂಟಿಗ್ರೇಟ್ ಮಾಡಿದ್ರೆ ಇಂಟಿಗ್ರಲ್ ಟ್ಯಾನ್ ಎಕ್ಸ್ ನೆನ್ಬಿಟ್ಕೊಳ್ಳಿ, ಇಟ್ ಇಸ್ ಲಾಗ್ ಸೀಕೆಂಟ್ ಎಕ್ಸ್. ಇಂಟಿಗ್ರಲ್ ಟ್ಯಾನ್ ಎಕ್ಸ್ ಇಸ್ ಲಾಗ್ ಸೀಕೆಂಟ್ ಎಕ್ಸ್. ಮೊದಲನೇ ಫಂಕ್ಷನ್ ಡಿಫ್ರೆನ್ಶಿಯೇಟ್ ಮಾಡಿ, ಇಂಟು ಡಿ ಬೈ ಡಿ ಎಕ್ಸ್ ಎಕ್ಸ್ ಅಂದ್ರೆ ಒನ್ ಬರುತ್ತೆ. ಆನ್ಸರ್ ಇಸ್ ಎಕ್ಸ್ ಟ್ಯಾನ್ ಎಕ್ಸ್ ಮೈನಸ್ ಲಾಗ್ ಸೀಕೆಂಟ್ ಎಕ್ಸ್ ಪ್ಲಸ್. ನೋಡಿ ಎರಡೆರಡೇ ಸ್ಟೆಪ್ ಅಂತ ಬರ್ತಾ ಇದೆ. ನೆಕ್ಸ್ಟ್ ಇನ್ನೊಂದು ಮಾಡ್ತೀವಿ ನೋಡಿ, ಎಕ್ಸ್ ಇ ಟು ದಿ ಪವರ್ ಎಕ್ಸ್. ಫಸ್ಟ್ ಫಂಕ್ಷನ್ ಹಂಗೆ ಬರ್ಕೊಳ್ಳಿ, ಸೆಕೆಂಡ್ ಫಂಕ್ಷನ್ ಇಂಟಿಗ್ರೇಟ್ ಮಾಡಿ. ಇ ಟು ದಿ ಪವರ್ ಎಕ್ಸ್ ಇಂಟಿಗ್ರೇಟ್ ಮಾಡಿದ್ರೆ ಇ ಟು ದಿ ಪವರ್ ಎಕ್ಸ್ ಬರುತ್ತೆ, ಮೈನಸ್ ಆಗ್ಬೇಕು. ಇ ಟು ದಿ ಪವರ್ ಇಲ್ಲಿ ಇದನ್ನ ಇನ್ನೊಂದ್ಸಲ ಇಂಟಿಗ್ರೇಟ್ ಮಾಡಿ, ಇ ಟು ದಿ ಪವರ್ ಎಕ್ಸ್ ಬರುತ್ತೆ. ಇದು ಡಿಫ್ರೆನ್ಶಿಯೇಟ್ ಮಾಡಿ ಒಂದು ಬರುತ್ತೆ ಪ್ಲಸ್ ಸಿ. ಎಕ್ಸ್ ಇ ಟು ದಿ ಪವರ್ ಎಕ್ಸ್ ಮೈನಸ್ ಇ ಟು ದಿ ಪವರ್ ಎಕ್ಸ್ ಪ್ಲಸ್ ಸಿ. ನೋಡಿ ಈ ತರ ನೋಡಿ ಎಷ್ಟು ಸುಲಭ ಆಗಿದೆ. ಇನ್ನೊಂದು ಮಾಡ್ತೀನಿ ನೋಡಿ,
ಇಂಟಿಗ್ರಲ್ ಎಕ್ಸ್ ಸ್ಕ್ವೇರ್ ಇ ಟು ದಿ ಪವರ್ ಎಕ್ಸ್ ಡಿ ಎಕ್ಸ್ ಅಂತ ನೋಡಿ. ಎಕ್ಸ್ ಸ್ಕ್ವೇರ್ ಒಂದು ತಗೋತಾ ಇದ್ದೀನಿ, ಎಕ್ಸ್ ಇಲ್ಲಿ ತನಕ ಮಾಡಿದ್ದು ಬರೀ ಎಕ್ಸ್ ಅಂತ ಇತ್ತು, ಈಗ ಎಕ್ಸ್ ಸ್ಕ್ವೇರ್ ಮಾಡೋಣ. ಎಕ್ಸ್ ಸ್ಕ್ವೇರ್ ಇ ಟು ದಿ ಪವರ್ ಎಕ್ಸ್ ಡಿ ಎಕ್ಸ್ ಮುಂಚೆನೆ ಇದು ಫಸ್ಟ್ ಫಂಕ್ಷನ್ ಆಗುತ್ತೆ, ಇದು ಸೆಕೆಂಡ್ ಫಂಕ್ಷನ್ ಆಗುತ್ತೆ. ಫಸ್ಟ್ ಫಂಕ್ಷನ್ ಹಂಗೆ ಬರ್ಕೊಳ್ಳಿ, ಸೆಕೆಂಡ್ ಫಂಕ್ಷನ್ ಇಂಟಿಗ್ರೇಟ್ ಮಾಡಿ. ಸೆಕೆಂಡ್ ಫಂಕ್ಷನ್ ಇಂಟಿಗ್ರೇಟ್ ಮಾಡಿದ್ರೆ ಇ ಟು ದಿ ಪವರ್ ಎಕ್ಸ್ ಮೈನಸ್ ಇದನ್ನ ಇನ್ನೊಂದ್ಸಲ ಇಂಟಿಗ್ರೇಟ್ ಮಾಡಿ, ಇದನ್ನ ಇನ್ನೊಂದ್ಸಲ ಇಂಟಿಗ್ರೇಟ್ ಮಾಡಿದ್ರೆ ಇ ಟು ದಿ ಪವರ್ ಎಕ್ಸ್. ನೆಕ್ಸ್ಟ್ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು, ಫಸ್ಟ್ ಫಂಕ್ಷನ್ ಟೂ ಎಕ್ಸ್ ಬರುತ್ತೆ. ನೋಡಿ ಇಲ್ಲಿ ಹಿಂದೆ ಪ್ರಾಬ್ಲಮ್ ಅಲ್ಲಿ ಏನಾಗ್ತಾ ಇತ್ತು ಅಂತಂದ್ರೆ ಈ ಜಾಗದಲ್ಲಿ ಒಂದು ಬರ್ತಾ ಇತ್ತು, ಅದಕ್ಕೆ ಅಲ್ಲೇ ನಿಲ್ಲಿಸ್ಬಿಡ್ತಾ ಇತ್ತು. ಬಟ್ ಇಲ್ಲಿ ಒಂದು ಬಂದಿಲ್ಲ, ಟೂ ಎಕ್ಸ್ ಅಂತ ಬಂದಿದೆ. ಅಂದ್ರೆ ನಂಬರ್ ಬಂದ್ರೆ ನಿಲ್ಲಿಸ್ಬೋದು, ನಂಬರ್ ಜೊತೆಗೆ ಏನಾದ್ರು ಎಕ್ಸ್ ಇದ್ರೆ ಆರ್ ಫಂಕ್ಷನ್ ಆಫ್ ಎಕ್ಸ್ ಇದ್ರೆ ಇನ್ನೂ ಒಂದು ಸ್ಟೆಪ್ ಕಂಟಿನ್ಯೂ ಮಾಡಬೇಕು. ಇನ್ನೊಂದು ಸ್ಟೆಪ್ ಏನಪ್ಪಾ ಅಂತಂದ್ರೆ ನೋಡಿ ಇಲ್ಲಿ ಮೈನಸ್ ಹಾಕಿದೀವಲ್ವಾ, ಪ್ಲಸ್ ಹಾಕ್ಬೇಕು.